ವೆಲ್ಕಮ್ ಟು ಹಂಸ ರುಚಿ ಅಡುಗೆ. ಬನ್ನಿ, ಇವತ್ತು ನಾವು ಸ್ಪ್ರಿಂಗ್ ಆನಿಯನ್ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ತುಂಬ ಈಸಿ, ಹಾಗೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು, ಬೆಳಗಿನ ಟಿಫನ್ಗೂ ಈ ಥರ ಪರಾಟನ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು, ಈಗ ಅದಕ್ಕೆ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಎಷ್ಟಿದ್ರು ಹಾಕ್ಕೊಳ್ಬೋದು ನೋಡಿ. ನಾನು ಒಂದು ಬೌಲಷ್ಟು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಈಗ ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೂ ಜಾಸ್ತಿ ಯೂಸ್ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನೀರು ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು. ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಒಂದೇ ಥರ ಚಪಾತಿ ತಿಂದು ಬೋರ್ ಆಗಿದ್ದರೆ ಈ ಥರ ಸ್ಪ್ರಿಂಗ್ ಆನಿಯನ್ಸ್ ಜಾಸ್ತಿ ಇದ್ದರೆ ಅಚ್ಚಿಬಿಟ್ಟು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಥರ ಮಿಕ್ಸ್ ಮಾಡಿಕೊಂಡು ನೀವು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡು ಕೊಂಡು ಬೇಯಿಸ್ಕೊಂಡ್ರೆ ಆಯಿತು, ಸ್ಪ್ರಿಂಗ್ ಆನಿಯನ್ ಪರೋಟ ರೆಡಿಯಾಗುತ್ತೆ ನೋಡಿ. ನೀಟಾಗಿ ನಾವು ಸಾಫ್ಟಾಗಿ ಮಿತ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾದ್ದಷ್ಟು ಪರೋಟ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನು ಈಗ ಒಂದು 20 ನಿಮಿಷದಷ್ಟು ನಾನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ಇದು ಚೆನ್ನಾಗಿ ನೆಂದರೆ ಅವಾಗ ಪರೋಟ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಒಂದು 15 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಸಾಫ್ಟಾಗಿದೆ. ಮತ್ತೊಂದು ಸಲ ಸ್ವಲ್ಪ ನಾದ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ. ನಿಮಗೆ ಪರೋಟ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ ನೋಡಿ. ನಾನು ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ, ಯಾಕೆಂದರೆ ಪರೋಟನ ಯಾವಾಗಲೂ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೋಬೇಕು, ತುಂಬ ತೆಳು ಲಟ್ಟಿಸ್ಕೊಳ್ಬಾರ್ದು. ನೆಕ್ಸ್ಟ್ ರೆಸಿಪಿಗಳಲ್ಲಿ ಸ್ಪ್ರಿಂಗ್ ಆನಿಯನ್ ಮಸಾಲ ಪರಾಟ ಕೂಡ ತೋರಿಸ್ತೀನಿ ನೋಡಿ. ಎರಡು ಕಡೆಯೂ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ನಾವು ಒತ್ಕೊಳ್ಳೋಣ. ಹಿಟ್ಟು ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ಅಗಲ ಮಾಡ್ಕೊಳ್ಬೋದು, ಹಿಟ್ಟು ಕಡಿಮೆ ತೊಗೊಂಡಿದ್ರೆ ಸ್ವಲ್ಪ ಕಡಿಮೆನೇ ಒತ್ಕೊಳ್ಳಿ ನೋಡಿ. ನಿಮಗೆ ತೋರಿಸ್ತೀನಿ, ಇಷ್ಟು ಅಗಲ ಒತ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಈಗ ಇಂಚು ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಪರೋಟ ಫುಲ್ ಕಂಪ್ಲೀಟ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ನೋಡಿ. ಮೇಲ್ಗಡೆನೂ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಇನ್ನೂ ಫ್ಲೇವರ್ ಸಖತ್ತಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆಗಬೇಕು, ಕೆಳಗಡೆನೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು, ಮೇಲ್ಗಡೆನೂ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸ್ಪ್ರಿಂಗ್ ಆನಿಯನ್ ಸ್ವಲ್ಪನೂ ಹಸಿ ಸ್ಮೆಲ್ ಬರಲ್ಲ, ತುಂಬಾ ಫ್ಲೇವರ್ ಸಖತ್ತಾಗಿರುತ್ತೆ. ಯಾವಾಗಲೂ ಒಂದೇ ಥರ ಸ್ಪ್ರಿಂಗ್ ಆನಿಯನಲ್ಲಿ ಗೊಜ್ಜು ಪಲ್ಯ ಮಾಡ್ಕೊಳ್ಳೋದ್ರ ಬದಲು ಈ ಥರ ಒಂದ್ಸಲ ಪರಾಟ ಟ್ರೈ ಮಾಡಿ, ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಪರಾಟ ಒಳ್ಳೆ ರುಚಿ ಕೊಡುತ್ತೆ. ಚೆನ್ನಾಗಿ ಎರಡು ಕಡೆನೂ ನೀಟಾಗಿ ರೋಸ್ಟ್ ಮಾಡಿದ್ಮೇಲೆ ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಈಗ ರೆಡಿಯಾಗಿದೆ ಸ್ಪ್ರಿಂಗ್ ಆನಿಯನ್ ಪರಾಟ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ. ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತೀನಿ, ಇಷ್ಟು ದಪ್ಪಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ನೋಡಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಈ ಥರ ಪರೋಟ ಮಾಡಿಕೊಂಡು ಸಾಸ್ ಜೊತೆಗೆ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ಹಂಸ ರುಚಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.